ಇತಿಹಾಸದ ಕಾಲಗರ್ಭದಲ್ಲಿ ಅನೇಕ ರೋಚಕ ವಿಷಯಗಳು ಅಡಗಿಕೊಳ್ಳುತ್ತಿವೆ. ಇಂತಹ ವಿಷಯಗಳ ಜಾಡನ್ನ ಹೆಕ್ಕಿ ತೆಗೆಯುವಂತೆ ಅಥವಾ ಇವುಗಳ ಬಗ್ಗೆ ಕುತೂಹಲ ಹೆಚ್ಚಿಸುವಂತೆ ಪುರಾಣಗಳು, ಧರ್ಮಗ್ರಂಥಗಳು, ಮಹಾಕಾವ್ಯಗಳು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನ ಒದಗಿಸುತ್ತವೆ. ಇಂತಹ ಇತಿಹಾಸದ ವಿಷಯಗಳನ್ನ ಕೇವಲ ಉತ್ಪ್ರೇಕ್ಷೆಯಂತ ತಿಳಿದುಕೊಳ್ತೇವೆ. ಆದರೆ ಇಂತಹ ವಿಷಯಗಳನ್ನು ವೈಜ್ಞಾನಿಕವಾಗಿ ಸಂಶೋಧಿಸಲ್ಪಟ್ಟಾಗ ಸತ್ಯಾಸತ್ಯತೆ ಏನು ಅಂತ ತಿಳಿದು ಬರುತ್ತೆ. ಭಾರತದ ಪುರಾಣಗಳು ಕೇವಲ ಕಪೋಲಕಲ್ಪಿತ ಎನ್ನುವವರಿಗೆ ಈ ಸಾಗರದ ಗರ್ಭದಲ್ಲಿ ಅಡಗಿರುವ ಈ ಮಹಾನಗರ ಮುಖಕ್ಕೆ ಹೊಡೆದಂತೆ ಏಟು ಕೊಡುತ್ತೆ. ಅದೇ ದ್ವಾರಕೆ. ಅದೊಂದು ಸುಂದರ ನಗರ. 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿತ್ತು. ಭವ್ಯವಾದ ಕಟ್ಟಡಗಳು, ಸುಂದರವಾದ ರಾಜ ಅರಮನೆ, ಹಚ್ಚ ಹಸಿರಾದ ಉದ್ಯಾನವನಗಳು, ತುಂಬಿ ಹರಿಯುವ ನದಿಗಳು, ಎತ್ತರವಾದ ಗಿಡಗಳು, ಒಟ್ಟಿನಲ್ಲಿ ಹೇಳಬೇಕಾದ್ರೆ ಸಮೃದ್ಧವಾದ ನಗರ. ಸುಮಾರು 3,500 ವರ್ಷಗಳ ಹಿಂದೆಯೇ ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ದೇವಶಿಲ್ಪಿಯಾದ ವಿಶ್ವಕರ್ಮನು ಈ ನಗರವನ್ನ ಕಟ್ಟಿಸಿದ್ದನು ಅಂತ ಹೇಳಲಾಗುತ್ತೆ. ಆದರೆ ದುರಾದೃಷ್ಟ ಎನ್ನುವಂತೆ ಋಷಿಗಳ ಹಾಗೂ ಗಾಂಧಾರಿಯ ಶಾಪದಿಂದಾಗಿ ದ್ವಾರಕ ನಗರ ನಾಶವಾಗಿ ಹೋಯಿತು. ಇದರ ಉಲ್ಲೇಖವು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಕಂಡುಬರುತ್ತೆ. ಸಮುದ್ರ ಪ್ರವಾಹ ಹೆಚ್ಚಾಗಿ ಇಡೀ ನಗರವನ್ನು ಸಮುದ್ರ ಆವರಿಸಿಕೊಂಡು ಬಿಡುತ್ತೆ. ಹಾಗಾಗಿ ಇಡೀ ನಗರವೇ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಆದರೆ ಇಂತಹ ನಗರ ಈಗ ಎಲ್ಲಿ ಹೋಯಿತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅನೇಕರು ದ್ವಾರಕ ನಗರ ಇರಲಿಲ್ಲ, ಈ ನಗರವನ್ನು ಹುಡುಕೋದು ವ್ಯರ್ಥ ಅಂತ ಹೇಳ್ತಿದ್ರು. ಆದರೆ ಡಾಕ್ಟರ್ SR ರಾವ್ ಅವರು ಶ್ರೀಕೃಷ್ಣನ ಅಸ್ತಿತ್ವ ನಿಜವಾಗಿಯೂ ಇತ್ತು ಅಂತ ಪ್ರತಿಪಾದಿಸಿದ್ರು. ನಾಶವಾದ ನಗರವನ್ನು ಕಂಡುಹಿಡಿಯುವ ಮೂಲಕ ಶತಶತಮಾನಗಳಿಂದ ಕಾಡುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು ಹಾಗೂ ಮಹಾಭಾರತ, ಶ್ರೀಕೃಷ್ಣನ ಮೂಲವನ್ನು ತಿಳಿಸಬೇಕು ಅಂತ ಸರ್ಕಾರವು ಯೋಜನೆಯನ್ನು ರೂಪಿಸಿದ್ರು. ಈ ಯೋಜನೆಯಂತೆ ಮೊದಲಿಗೆ ಡೆಕ್ಕನ್ ಶಿಕ್ಷಣಾಲಯ ಸಂಶೋಧನೆಯನ್ನ ಆರಂಭಿಸಿತು. ಇದಾದ ನಂತರ ಭಾರತದ ಹೆಸರಾಂತ ಪುರಾತನ ವಿಷಯಗಳ ಸಂಶೋಧಕರಾದ ಡಾಕ್ಟರ್ SR ರಾವ್ ಅವರು ಕಾರ್ಯಾಚರಣೆ ಕೈಗೊಂಡ್ರು. ಸಮುದ್ರದೊಳಗಿನ ಸಂಶೋಧನೆ. ಮೊದಮೊದಲಿಗೆ ಡಾಕ್ಟರ್ SR ರಾವ್ ಅವರು ದ್ವಾರಕ ನಗರದ ಉಲ್ಲೇಖವಿರುವ ಮೂಲದಂತಗಳನ್ನು ಪರಾಮರ್ಶಿಸಿದ್ರು. ಆದರೆ ಈ ಸಂಶೋಧನೆ SR ರಾವ್ ಅವರಿಗೆ ಸವಾಲಾಗಿತ್ತು. 1983 ಪಶ್ಚಿಮ ಸಮುದ್ರದಲ್ಲಿ ಅವರು ಕಾರ್ಯಾಚರಣೆಯನ್ನ ಕೈಗೊಂಡ್ರು. ಈ ಸಂಶೋಧನೆಯಲ್ಲಿ ನೌಕಾಪಡೆಯ ಸಿಬ್ಬಂದಿಗಳು, ಅನೇಕ ಸಂಶೋಧನಕಾರರು ಭಾಗವಹಿಸಿದ್ರು. ಸುಮಾರು 30 ಅಡಿ ಆಳದಲ್ಲಿ 104 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪುರಾತನ ದ್ವಾರಕ ನಗರ ಕಂಡುಬಂತು. ಕಲ್ಲಿನ ಬಾವುಟಗಳು, ಕಟ್ಟಡಗಳು, ರಕ್ಷಣಾ ಗೋಡೆಗಳು ಮತ್ತು ಹೊಳಪಿರುವ ಮಡಕೆಗಳು ದೊರಕಿವೆ. ಇವುಗಳು ಸುಮಾರು ಕ್ರಿಸ್ತಪೂರ್ವ 1600 ಅಂತ ಹೇಳಲಾಗುತ್ತೆ. ಹೀಗೆ ದೊರೆತ ಅವಶೇಷಗಳನ್ನು ಗಮನಿಸಿದಾಗ ಮಹಾಭಾರತ, ಹರಿವಂಶ ಹಾಗೂ ಪುರಾಣಗಳಲ್ಲಿ ವರ್ಣಿಸಿದ ದ್ವಾರಕೆಯು ಇದೇ ಇರಬಹುದು ಅಂತ ಊಹಿಸಲಾಗಿದೆ. ಇದರಿಂದ ಶ್ರೀಕೃಷ್ಣ, ಅರ್ಜುನ, ಬಲರಾಮರ ಅಸ್ತಿತ್ವವು ನಿಜವಾಗಿಯೂ ಇತ್ತು ಅಂತ ಹೇಳಲಾಗುತ್ತೆ. ಇದು ಇವತ್ತಿನ ಮಾಹಿತಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.